ಒಂದು ಅಜಾನನ್ನು ನಿಯಂತ್ರಿಸಬೇಕು ಅನ್ನೋದು ಕೋರ್ಟಿನ ಆದೇಶ ಬೆಳಗಿನ ಅಜಾನ್ ಅದು ಆರು ಗಂಟೆಗಿಂತ ಮುಂಚಿನ ಅಜಾನನ್ನು ಯಾವ ಕಾರಣಕ್ಕೂ ಕೊಡಬಾರ್ದು ಅಜಾನ್ ಅಂತಂದರೆ ಒಟ್ಟಾರೆ ಮೈಕಿಗೆ ಕೋರ್ಟಿನ ವಿರೋಧ ಇದೆ ಸರ್ಕಾರಗಳ ಜವಾಬ್ದಾರಿ ಇದ್ದಿದ್ದು ಕೋರ್ಟ್ನ ಆದೇಶವನ್ನು ಪಾಲಿಸುವಂತೆ ಅದು ಮಾಡಬೇಕು ಆದರೆ ದುರದೃಷ್ಟಕರ ಸಂಗತಿ ಇಲ್ಲೊಂದು ಸರ್ಕಾರ ಎಂಥದ್ದಿದೆ ಅಂತಂದ್ರೆ ಅದು ಕೋರ್ಟ್ನ ಆದೇಶವನ್ನು ಪಾಲಿಸೋದು ಪ್ರಯತ್ನ ಮಾಡ್ತಿಲ್ಲ ಇನ್ನು ಎರಡನೇದು ವಿರೋಧ ಪಕ್ಷಗಳು ಯಾವ ಪರಿ ದೈನೀಸಿ ಸ್ಥಿತಿಯಲ್ಲಿವೆ ಅಂತಂದ್ರೆ ಆಳುವ ಸರ್ಕಾರ ಕೋರ್ಟ್ನ ಆದೇಶವನ್ನು ಪಾಲಿಸಲಿಕ್ಕೆ ಸೋತಾಗ ಅದನ್ನ ತಾಕೀತು ಮಾಡಿ ನೀವು ಇದನ್ನು ಪಾಲಿಸುವಂತೆ ಮಾಡಬೇಕು ಅಂತ ಹೇಳಬೇಕಾಗಿದೆ ವಿರೋಧ ಪಕ್ಷಗಳು ಸರ್ಕಾರದೊಂದಿಗೆ ಈ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ ಅಂತದೇ ನಂಗೆ ಅನ್ಸುತ್ತೆ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ಒಂದಾಗ್ಬಿಟ್ಟಿವೆ ಅಂತ ಇನ್ನು ಎಲ್ಲರೂ ಬಂದಾಗಿದ್ದು ಯಾವುದು ನ್ಯಾಯಾಲಯ ಇದೆಯೋ ಅದರ ಆದೇಶ ಪಾಲಿಸದೇ ಹೋದಾಗ ಸಮಾಜವೇ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಬೇಕಾದಂಥ ಸ್ಥಿತಿ ಬರುತ್ತೆ ಅಂತ ನನಗನ್ಸುತ್ತೆ ಮತ್ತು ಇವತ್ತೇನು ಸಮಾಜ ಅದರಲ್ಲೂ ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳು ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಬೆಳಗಿನ ಜಾವ ಅಂತ ಹೇಳಿರೋದು ಅದು ಸಮರ್ಥವಾಗಿದೆ ಮತ್ತು ಅದಕ್ಕೆ ಇವರುಗಳೇನು ವಿರೋಧ ಮಾಡ್ತಿದ್ದಾರೆ ರಾಜಕಾರಣಿಗಳು ಈ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವರೆಲ್ಲರಿಗೂ ಕೂಡ ಮುಸಲ್ಮಾನರ ಓಟ್ಗಳನ್ನು ಹೆಚ್ಚು ನಮ್ಮಲ್ಲಿ ಯಾರು ತೆಗೆದುಕೊಳ್ತಾರೆ ಅನ್ನೋ ಜಿದ್ದಿಗೆ ಬಿದ್ದಂತಿದೆ ಓಟಿನ ನೆಪದಲ್ಲಿ ಇವರು ಇಡೀ ರಾಜ್ಯದ ಮತ್ತು ಪ್ರಜೆಗಳ ಹಿತಾಸಕ್ತಿಯನ್ನು ಏನು ಕಡೆಗಣಿಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಂತ ನಾನು ಭಾವಿಸ್ತೀನಿ ಇದು ಬಿಜೆಪಿಯ ತತ್ವ ಸಿದ್ಧಾಂತದ ಪ್ರಶ್ನೆ ಅನ್ನೋಕ್ಕಿಂತ ನನಗೆ ಅನ್ಸುತ್ತೆ ಕಾನೂನಿನ ಪ್ರಶ್ನೆ ಕಾನೂನು ತುಂಬಾ ಸ್ಪಷ್ಟವಾಗಿ ಹೇಳಿದೆ ನೀವು ಯಾವುದೇ ಮೈಕ್ ಅನ್ನು ಬೆಳಗ್ಗೆ ಆರು ಗಂಟೆಗಿಂತ ಮುಂಚೆ ಹಾಕಬಾರ್ದು ಇಷ್ಟು ಡೆಸಿಬೆಲ್ಸ್ ಗಳಲ್ಲಿ ನೇರವಾಗಿ ಉತ್ತರ ಪ್ರದೇಶ ಸರ್ಕಾರದ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಪಾಲಿಸಿರುವಂತಹ ಉದಾಹರಣೆ ನಿಮಗೆ ಸಿಕ್ಕಿದೆ ಆ ಆದೇಶದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಐವತ್ ಸಾವಿರಕ್ಕೂ ಹೆಚ್ಚು ಲೌಡ್ ಸ್ಪೀಕರ್ಸ್ ಗಳನ್ನ ಅದು ಹಿಂದೂಗಳಿರಬಹುದು ಮುಸಲ್ಮಾನರಬಹುದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲರನ್ನೂ ತೆಗೆದು ಅವರು ಕೋರ್ಟಿನ ನಿರ್ಣಯವನ್ನು ಪಾಲಿಸುವಂತಾರ್ಟ್ಯವನ್ನು ಅಲ್ಲಿ ತೋರಿರ್ಬೇಕಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನಿಮ್ ಸಿದ್ಧಾಂತ ಚಿಂತನೆ ವಿಚಾರ ಎಲ್ಲ ಪಕ್ಕಕ್ಕಿಡಿ ಕೊನೆ ಪಕ್ಷ ನ್ಯಾಯಾಲಯದ ಆದೇಶವನ್ನಾದ್ರೂ ಪಾಲಿಸಬೇಕಲ್ಲ ಈ ದೃಷ್ಟಿಯಲ್ಲಿ ನನ್ಗನ್ಸುತ್ತೆ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತೆ ನನಗೆ ಒಂದು ನಾನು ಮಂಗಳೂರಿನಲ್ಲಿ ಎಮ್ ಡಿ ಎಫ್ನ ನ ಚರ್ಚೆ ಬಂದಾಗಲೂ ಕೂಡ ಹೀಗೆ ಆಲೋಚನೆ ಮಾಡಿದ್ವಿ ನಮಗೆಲ್ಲ ಗೊತ್ತಿದೆ ಎಂ ಡಿ ಎಫ್ ಇದು ಮೊದಲನೇದೇನಲ್ಲ ಅಥವಾ ಇದೇ ಕೊನೆಯೂ ಆಗಲ್ಲ ಹೊಸ ಹೊಸ ಸ್ವರೂಪದಲ್ಲಿ ಇಲ್ಲಿ ಬರ್ತಾರೆ ಮಂಗಳೂರು ಮುಸ್ಲಿಮ್ಸ್ ಅನ್ನೋ ಒಂದು ಪೇಜ್ ಅದ್ರ ಮೂಲಕ ಅವರು ಹಿಂದೂಗಳಿಗೂ ಬೆದರಿಕೆ ಹಾಕಿದ್ರು ಮುಸ್ಲಿಮರಿಗೂ ಬೆದರಿಕೆ ಹಾಕ್ತಾ ಇದ್ರು ಅದನ್ನು ಹಿಂತೆಗೆದುಕೊಳ್ಳಕ್ಕೆ ಸರ್ಕಾರಕ್ಕೆ ಇಷ್ಟು ವರ್ಷಗಳು ಬೇಕಾದವು ಈಗ ಎಂ ಡಿ ಎಫ್ ಅನ್ನೋಂಥ ರೂಪದಲ್ಲಿ ಮತ್ತೆ ಬಂದಿದ್ದಾರೆ ಅವರು ನೇರವಾಗಿ ಮುಸ್ಲಿಂ ಹೆಣ್ಮಕ್ಳಿಗೆ ವಾರ್ನ್ ಮಾಡ್ತಾರೆ ನಿಮ್ಮ ಮನೆಯಿಂದ ಆಚೆ ಬರಬೇಕಾದಾಗಲೇ ನೀವು ಹಿಜಾಬ್ನಲ್ಲಿ ಬುರ್ಖಾದಲ್ಲಿರಬೇಕು ಸೆಲ್ ತಕ್ಕೊಳ್ಳಿಕ್ಕೂ ನೀವೇನಾದರೂ ಬುರ್ಕಾ ತೆಗೆದ್ರೆ ನಾವು ನಿಮ್ಗೆ ಏನು ಮಾಡ್ತೀವಿ ನೋಡ್ತಾ ಇದೀವಿ ಅಂತ ಇದು ಸಮಾಜದಲ್ಲಿ ಭೀತಿಯನ್ನು ಹುಟ್ಟಿಸುವಂತ ಪ್ರಯತ್ನ ಇದೆಯಲ್ಲ ಅದು ರೀತಿಯಲ್ಲಿ ಇದೆಯಲ್ಲೇ ಈ ಭಯೋತ್ಪಾದಕ ಕೃತ್ಯವನ್ನು ಇವತ್ತು ಇವರೇನು ಇಂಟರ್ನೆಟ್ ಅನ್ನು ಬಳಸಿ ಮಾಡ್ತಾ ಇದ್ದಾರೋ ಅದೇ ಭಯೋತ್ಪಾದಕ ಕೃತ್ಯಕ್ಕೆ ಅದು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ನೇರವಾಗಿ ಸಪೋರ್ಟ್ ಮಾಡ್ತಾ ಇವ್ರಿಗೆ ಏನು ಮಾಡಬೇಡಿ ಅಂತ ಹೇಳ್ತಾರೆ ಅವ್ರಿಗೇನು ಮಾಡದೇ ಇರೋದ್ರ ಮೂಲಕ ಅದೇ ಭಯೋತ್ಪಾದನೆಗೆ ನೇರವಾಗಿ ಸರ್ಕಾರವೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಈ ದೃಷ್ಟಿಯಲ್ಲಿ ನೋಡುವಾಗ ನನಗನ್ಸುತ್ತೆ ಕಾನೂನು ಮತ್ತು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಅದನ್ನ ಸರಿ ಮಾಡಬೇಕು ಅಂತಂದ್ರೆ ಸರ್ಕಾರ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಮುಸಲ್ಮಾನರ ವಿಚಾರದಲ್ಲಿ ಇದು ಹೊಸತೇನೂ ಅಲ್ಲ ಅಚ್ಚರಿ ಪಡಬೇಕಾದ ಸಂಗತಿಯೂ ಏನೂ ಅಲ್ಲ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಪೊಲೀಸರ ನಡುವೆ ತಿರುಗಾಡುವಂಥ ಮುಸಲ್ಮಾನರನ್ನು ನಾವು ನೋಡಿದ್ದೀವಿ ಹುಬ್ಬಳ್ಳಿಯಲ್ಲಿ ಮುಸಲ್ಮಾನರ ಎದುರಿಗೆ ಹಾಡು ಹಗಲೇ ಕಲ್ಲೆಸೆದಂಥವ್ರನ್ನು ನಾವು ನೋಡಿದ್ದೀವಿ ನೀವು ಎಲ್ಲ ಕಡೆ ನೀವು ಎಲ್ಲಿ ನೋಡಿದರೂ ಕೂಡ ಎಲ್ಲಿ ದಂಗೆಗಳಾಗುತ್ತೆ ಅಂತಂದಾಗಲೂ ಕೂಡ ಅಲ್ಲೊಬ್ಬ ಮುಸಲ್ಮಾನನ ಪಾತ್ರ ಖಂಡಿತವಾಗಿಯೂ ಇರುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ಸಂಗತಿ ಇವತ್ತು ಬೆಂಗಳೂರಿನಲ್ಲಿ ಏನು ಸಿಕ್ಕಾಕೊಂಡಿದ್ದಾರೆ ಅವರು ಪೆಟ್ರೋಲ್ ಬಾಂಬನ್ನು ಎಸೆಯೋದಕ್ಕೋಸ್ಕರ ಬಂದಿರುವಂಥವರು ಕೈಯಲ್ಲೊಂದು ನಾಡ ಪಿಸ್ತೂಲ್ನ ಹಿಡ್ಕೊಂಡು ಯಾರಾದರೂ ಬಂದರೆ ಕೊಂದು ಬಿಡ್ತೀವಿ ಅಂತ ಹೇಳ್ತಾ ಇರೋದು ಭಾಳ ಹೊಸ ಸಂಗತಿ ಏನಲ್ಲ ಆದರೆ ಸರ್ಕಾರ ಅಂದ್ಕೊಳ್ಬಹುದು ನಾವು ಇವರನ್ನ ಹಿಡಿದು ಅದನ್ನ ಮಟ್ಟ ಹಾಕುವಂತ ಪ್ರಯತ್ನ ಮಾಡಿದ್ದೀವಿ ಅಂತ ಆದ್ರೆ ಮುಂದೆ ಈ ತರದವ್ರು ಇಲ್ಲದೆ ಇರುವಂತೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತಿದೀವಿ ಅನ್ನೋ ಪ್ರಶ್ನೆ ಕೇಳಿದ್ರೆ ಸರ್ಕಾರದ ಬಳಿ ಉತ್ತರ ಇಲ್ಲ ಅಂತ ಹೀಗಾಗಿ ಸರ್ಕಾರದ ಇಂಟೆಲಿಜೆನ್ಸ್ ಬಲಗೊಳಿಸ್ಕೊಳ್ಬೇಕು ನೀವು ಹಿಂದೂಗಳ ಪ್ರಾರ್ಥನೆಯನ್ನ ಸುಪ್ರಭಾತವನ್ನ ತಡೆಯೋ ಪ್ರಯತ್ನಕ್ಕಿಂತ ಮುಂಚೆ ಈ ತರ ಮಾಡೋರ್ನ ಪೆಟ್ರೋಲ್ ಬಾಂಬ್ ಹಾಕಿ ಉಡಾಯಿಸ್ತೀವಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದ್ರಲ್ಲ ಅಂತವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಸಮಾಜಕ್ಕೂ ಇದೊಂದು ಚಾಲೆಂಜ್ ಯಾವಾಗ ಸರ್ಕಾರ ಬೇಕಾಗಿರುವ ನ್ಯಾಯದ ಪುನರ್ ಸ್ಥಾಪನೆಗೋಸ್ಕರ ಪ್ರಯತ್ನ ಪಡಲ್ವೋ ಆಗ ನ್ಯಾಯದ ಪುನರ್ಸ್ಥಾಪನೆಯ ಜವಾಬ್ದಾರಿ ನಮ್ಮದ್ದೇ ಆಗಿರುತ್ತೆ ನಾವು ನೀವು ಶಾಂತಯುತವಾಗಿ ಹೋರಾಟ ಇದೇನಿದೆಯೋ ಈ ಹೋರಾಟವನ್ನು ಮುಂದುವರೆಸಣ ಇದು ಇವತ್ತಿಗೆ ನಿಲ್ಬೇಕಾಗಿರುವಂತದ್ದಲ್ಲ ನಿರಂತರವಾಗಿ ಈ ಹೋರಾಟವನ್ನು ಮಾಡ್ತಾ ಸರ್ಕಾರ ಕಾನೂನು ಅಂತಂದ್ರೆ ಎಲ್ರಿಗೂ ಸಮಾನವಾಗಿ ಕಾನೂನು ತರುವಂತೆ ನಾವೇ ಆಗ್ರಹ ಮಾಡಬೇಕು ಅಂತ ಹರ್ಷನ ಹತ್ಯೆ ಆದಾಗ್ಲಿಂದಲೂ ಕೂಡ ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸರ್ಕಾರದ ವೈಫಲ್ಯ ಎಲ್ಲ ದೃಷ್ಟಿಯಿಂದಲೂ ಎದ್ದು ಕಾಣ ಕಾಣ್ತಿದೆ ಅಂತ ಇವತ್ತು ಮುಸಲ್ಮಾನರು ಇಷ್ಟು ಓಪನ್ ಥ್ರೆಟ್ ಕೊಡ್ತಾರೆ ಓಪನ್ ಕಲ್ಲೆಸೀತಾರೆ ಹಾಡು ಹಗಲೇ ಬಂದು ಒಬ್ಬನನ್ನು ಕೊಂದು ಹೋಗ್ತಾರೆ ಮತ್ತು ಯಾರು ಕಲ್ಲೆಸದ್ನೋ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಪಡಿಸೋದು ಬಿಟ್ಟು ಒಬ್ಬ ಎಮ್ ಎಲ್ ಎ ಹೋಗಿ ಹತ್ತು ಸಾವಿರ ರೂಪಾಯಿ ಅವ್ರ ಮನೆಗಳಿಗೆ ಕೊಟ್ಟು ಬರ್ತಾನೆ ಅಂತಂದರೆ ಇದು ಸಮಾಜದ ದಿವಾಳಿತನವನ್ನು ತೋರಿಸುತ್ತೆ ಮತ್ತು ಈ ದಿವಾಳಿತನಕ್ಕೆ ಕಾರಣವಾಗಿರೋದು ಯಾರು ಸ್ವತಃ ಸರ್ಕಾರವೇ ಆವಾಗ ಒಂದು ಹತ್ಯೆ ಶಿವಮೊಗ್ಗದಲ್ಲಾಯಿತು ಆಗಲೇ ಉತ್ತರ ಪ್ರದೇಶದಲ್ಲಿ ಮಾಡದಂತೆ ಒಂದು ಇಬ್ಬರನ್ನ ಎನ್ಕೌಂಟರ್ ಮಾಡಿ ತೆಗೆದಿದ್ರೆ ಆ ಥರದವರು ಮನೆಗಳನ್ನು ಬುಲ್ಡೋಸ್ ಮಾಡಿ ಉರುಳಿಸಿದ್ರೆ ಇವತ್ತಿಷ್ಟು ಧೈರ್ಯ ಅವ್ರಿಗೆ ಸಾಕಾಗ್ತಿರಲಿಲ್ಲ ಎಲ್ಲೋ ಒಂದು ಕಡೆ ನಂಗೆ ಅನಿಸತ್ತೆ ಎಲ್ಲರೂ ಕೂಡ ಮುಸಲ್ಮಾನರ ಓಟ್ಗೋಸ್ಕರ ಎಷ್ಟು ಹಪ ಹಪಿಸ್ತಾ ಇದ್ದಾರೆ ಅಂತಂದರೆ ಅವ್ರು ಏನು ಮಾಡಿದರೂ ಸಹಿಸಿಕೊಳ್ಬೇಕು ಅಂತ ಆ ಸಹಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಒಟ್ಟಾರೆ ಕನ್ನಡಿಗ ನಿಜವಾಗ್ಲೂ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ